ಜೈ ಹಿಂದ್. ನಮಸ್ಕಾರ ವೀಕ್ಷಕರೇ. ಅವರು ನಮಗಾಗಿ ನಿದ್ದೆ ಬಿಟ್ಟವರು, ದೇಶಕ್ಕಾಗಿ ಪ್ರಾಣವನ್ನೇ ಕೊಟ್ಟವರು. ಅವರ ವೃತ್ತಿ ಬದುಕಿನಲ್ಲಿದೆ ರೋಚಕ ಕ್ಷಣಗಳು, ರೋಚಕ ಕ್ಷಣಗಳ ನಡುವೆ ಇವೆ ನಾನಾ ತಿರುವುಗಳು. ಭಾರತಾಂಬೆಯ ರಕ್ಷಣೆಗೆ ಶತ್ರುವಿನ ಎದೆಯನ್ನು ಮೆಟ್ಟಿ ನಿಂತು ಮಾಡಿದವರ ರೋಚಕ ಕಥೆಯೇ ಯೋಧ. ನಾನು ಗೋಪಿನಾಥ್. ಸಾವಿರದ 1932 ಇಸವಿ, ಸ್ಯಾಮ್ ಮಾಣಿಕ್ ಶಾ ಸೇನೆಯಲ್ಲಿ ನಿಯೋಜನೆಗೊಂಡಿದ್ರು. ಅಲ್ಲಿಂದ ಆರಂಭವಾದ ಇವರ ಆರ್ಮಿ ಪಯಣಕ್ಕೆ ಫುಲ್ ಸ್ಟಾಪೇ ಇರಲಿಲ್ಲ. ಸ್ಯಾಮ್ ಮಾಣಿಕ್ ಶಾ ಬಹುದ್ದೂರ್ಗಳ ಬಹುದ್ದೂರ್ ಅಂತ ಕರೆಸಿಕೊಂಡಿದ್ರು. ಅವರ ಆರ್ಮಿ ಜರ್ನಿಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅವತ್ತಿಗೆ ಭಾರತದಲ್ಲಿ ಇದ್ದದ್ದು ಬ್ರಿಟಿಷ್ ಇಂಡಿಯನ್ ಆರ್ಮಿ. ಇದರಲ್ಲಿ 2 ವರ್ಷಗಳ ಕಾಲ ಕಠಿಣ ಅಭ್ಯಾಸ ಮಾಡಿ ಲೆಫ್ಟಿನೆಂಟ್ ಹುದ್ದೆ ಅಲಂಕರಿಸಿದ್ರು. ಇದೇ ಸಂದರ್ಭದಲ್ಲಿ 2ನೇ ಜಾಗತಿಕ ಮಹಾಯುದ್ಧ ಆರಂಭವಾಗಿತ್ತು. ಈ ವೇಳೆಗಾಗಲೇ ಆರ್ಮಿಯಲ್ಲಿ ಧೈರ್ಯ ಸಾಹಸವನ್ನ ಪ್ರದರ್ಶಿಸಿದ್ದ ಮಾಣಿಕ್ ಶಾ ಕ್ಯಾಪ್ಟನ್ ಗ್ರೇಡ್ಗೆ ಬಡ್ತಿ ಪಡೆದಿದ್ರು. ಅದು 1942ನೇ ಇಸವಿ. ಭಾರತದೆಲ್ಲೆಡೆ ಸ್ವತಂತ್ರ ಸಂಗ್ರಾಮದ ಕಿಚ್ಚು ಜೋರಾಗಿಯೇ ಉರಿತಿತ್ತು. ಇತ್ತ 2ನೇ ಜಾಗತಿಕ ಮಹಾಯುದ್ಧ ಕೂಡ ಶುರುವಾಗಿತ್ತು. ಕ್ಯಾಪ್ಟನ್ ಮಾಣಿಕ್ ಶಾ ತನ್ನ ಪಡೆಯನ್ನ ಉರಿಗೊಳಿಸಿ ಜಪಾನಿ ಸೈನ್ಯದ ಮೇಲೆ ಮುಗಿಬಿದ್ದಿದ್ರು. ಮಾಣಿಕ್ ಶಾರನ್ನೊಳಗೊಂಡ 4ನೇ ಬೆಟಾಲಿಯನ್ ಹಾಗೂ 12ನೇ ಫ್ರಂಟಿಯರ್ ಫೋರ್ಸ್ ರೆಜಿಮೆಂಟ್ಗೆ ಪಗೋಡಾ ಹಿಲ್ ಸಮೀಪ ಬಿಡುಬಿಟ್ಟಿದ್ದ ಜಪಾನಿ ಸೈನ್ಯವನ್ನ ಮಟ್ಟ ಹಾಕೋಕೆ ಆದೇಶ ನೀಡಲಾಗಿತ್ತು. ಹಿರಿಯ ಅಧಿಕಾರಿಗಳು ಹೊರಡಿಸಿದ ಆದೇಶದಂತೆ ಬರ್ಮಾದ ಸೀತಾಂಗ್ ನದಿ ತೀರದಲ್ಲಿ ಜಪಾನಿ ಸೈನಿಕರ ಮೇಲೆ ಮುಗಿಬಿತ್ತು ಮಾಣಿಕ್ ಶಾ ಅಂಡ್ ಟೀಮು. ನಿಜಕ್ಕೂ ಅದೊಂದು ರಣಭೀಕರ ಯುದ್ಧ. ಶತ್ರು ಸೈನ್ಯ ಅಗಾಧ ಪ್ರಮಾಣದಲ್ಲಿತ್ತು, ಗೆಲುವು ಕೂಡ ಕಷ್ಟ ಸಾಧ್ಯ ಎನ್ನುವಂತಿತ್ತು. ಆದ್ರೆ ಅಲ್ಲಿ ಸೋಲುವ ಮಾತೇ ಇರಲಿಲ್ಲ. ಯಾಕಂದ್ರೆ ಬ್ರಿಟಿಷ್ ಇಂಡಿಯನ್ ಆರ್ಮಿಯನ್ನ ಮುನ್ನಡೆಸೋ ಹೊಣೆ ಹೊತ್ತಿದ್ದು ಮಾಸ್ಟರ್ ಮೈಂಡ್ ಮಾಣಿಕ್ ಶಾ. ಮಾಣಿಕ್ ಶಾ ಅಂದ್ರೆ ಸೋಲುವ ಮಾತೇ ಇರಲಿಲ್ಲ. ಹೀಗಾಗಿ ಪಕ್ಕಾ ಪ್ಲಾನ್ ಮಾಡಿ ಶತ್ರುಗಳ ಮೇಲೆ ಮುಗಿಬೀಳಲಾಯಿತು. ಈ ಸಂದರ್ಭದಲ್ಲಿ ಶತ್ರುಗಳ ಲೈಟ್ ಮೆಷಿನ್ ಗನ್ನಿಂದ ನುಗ್ಗಿ ಬಂದ ಅನಾ ಮತ್ತು 7 ಗುಂಡುಗಳು ಮಾಣಿಕ್ ಶಾರ ಹೊಟ್ಟೆಯನ್ನ ಸೀಳಿದ್ವು. ಆದ್ರೂ ಮಾಣಿಕ್ ಶಾ ಯುದ್ಧ ಭೂಮಿಯಿಂದ ಸರಿಯಲಿಲ್ಲ. ನೆತ್ತರು ನೆಲಕ್ಕೆ ಬಳಬಳನೆ ಬಸಿದು ಹೋಗುತ್ತಿದ್ರು. ನೋವನ್ನ ಅದುಮಿಟ್ಟುಕೊಂಡು ಸೈನ್ಯಕ್ಕೆ ಮತ್ತಷ್ಟು ವೀರಾವೇಶ ತುಂಬೋ ಕೆಲಸ ಮಾಡ್ತಿದ್ರು. ಅಸಲಿಗೆ ಈ ಮಿಲಿಟರಿ ಕ್ರಾಸ್ ಅಂದಿನ ಬ್ರಿಟಿಷ್ ಇಂಡಿಯನ್ ಆರ್ಮಿಯಲ್ಲಿ ಶೌರ್ಯಕ್ಕೆ ನೀಡುತ್ತಿದ್ದ ಪ್ರಶಸ್ತಿ. ಆದ್ರೆ ಇದನ್ನ ಮರಣೋತ್ತರವಾಗಿ ನೀಡುವಂತಿರಲಿಲ್ಲ. ಹೀಗಾಗಿ ಮಾಣಿಕ್ ಶಾ ಬದುಕೋದಿಲ್ಲ, ಸತ್ತ ಮೇಲೆ ಶೌರ್ಯ ಪ್ರಶಸ್ತಿಯನ್ನ ಕೊಡೋಕ್ಕಾಗಲ್ಲ ಅಂತೇಳಿ ಆ ಯುದ್ಧ ಭೂಮಿಯಲ್ಲೇ ಡೇವಿಡ್ ಕೋವನ್ ಮಿಲಿಟರಿ ಕ್ರಾಸ್ ರಿಬ್ಬನ್ ನೀಡಿ ಗೌರವ ಸಲ್ಲಿಸಿದ್ರು. ನಂತರ ಇದನ್ನ ಅಫಿಷಿಯಲ್ ಆಗಿ 21 ಏಪ್ರಿಲ್ 1942ರಂದು ಲಂಡನ್ ಗೆಜೆಟ್ ನಲ್ಲಿ ಅನೌನ್ಸ್ ಕೂಡ ಮಾಡಲಾಯಿತು.
ರಣಭೂಮಿಯಲ್ಲಿ ಮಾಣಿಕ್ ಷಾ ಪ್ರಜ್ಞೆ ಕಳೆದುಕೊಂಡು ಬಿಟ್ರು. ಕೂಡಲೇ ಶೇರ್ ಸಿಂಗ್ ಅನ್ನೋ ಅಧಿಕಾರಿ ಮಾಣಿಕ್ ಷಾರನ್ನ ಆರ್ಮಿ ಆಸ್ಪತ್ರೆಗೆ ತಂದು ದಾಖಲಿಸಿದ್ರು. ಬದುಕಿ ಏನಾದ್ರೂ ಸಾಧಿಸಲೇಬೇಕು ಅನ್ನೋ ಛಲ ಇಟ್ಟುಕೊಂಡಿದ್ದ ಮಾಣಿಕ್ ಷಾರ ಗುಂಡಿಗೆಯಲ್ಲಿ ಬಡಿತವಿತ್ತು. ಷಾ ದೇಹದಲ್ಲಿ ಉಸಿರಿತ್ತು. ಬಹುಶಃ ಮೃತ್ಯು ದೇವತೆ ಕೂಡ ಇವರ ಕೆಚ್ಚೆದೆಯನ್ನ ಕಂಡು ಬೆದರಿ ಮೂರಡಿ ದೂರ ನಿಂತಿದ್ಲೇನೋ. ಅನಾ ಮತ್ತು ಏಳು ಗುಂಡುಗಳು ಮಾಣಿಕ್ ಷಾರ ದೇಹವನ್ನ ಒಕ್ಕಿದ್ವು. ಶ್ವಾಸಕೋಶ, ಲಿವರ್ ಮತ್ತು ಕಿಡ್ನಿ ಭಾಗಗಳಿಗೆ ಗುಂಡೇಟಿನಿಂದ ಘಾಸಿಯಾಗಿತ್ತು. ಇವರನ್ನ ಪರೀಕ್ಷಿಸಿದ ಹೆಸರಾಂತ ಆಸ್ಟ್ರೇಲಿಯಾದ ವೈದ್ಯರ ತಂಡ ಮಾಣಿಕ್ ಷಾ ಬದುಕೋದು ಡೌಟ್ ಅನ್ನೋ ನಿರ್ಧಾರಕ್ಕೆ ಬಂದಿದ್ರು. ಮುಂದೇನಾಯ್ತು ಅಂತ ಹೇಳ್ತೀವಿ, ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ಆಸ್ಪತ್ರೆಯ ಬೆಡ್ ಮೇಲೆ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ಮಾಣಿಕ್ ಷಾರ ಮನದಲ್ಲಿ ಬದುಕಬೇಕು ಅನ್ನೋ ಅಚಲವಾದ ನಿರ್ಧಾರವಿತ್ತು. ಆ ಮನಸ್ಥಿತಿಯೇ ಷಾರನ್ನ ಬದುಕುಳಿಸಿತ್ತು. ಯುದ್ಧ ಅಂದ್ರೆ ಪುಟಿದು ನಿಲ್ಲುತ್ತಿದ್ದ ಷಾ ಮುಂದೆ ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿದ್ರು. ಆ ಯುದ್ಧಗಳ ಬಗ್ಗೆ ಮತ್ತು ಅವರ ವೃತ್ತಿ ಬದುಕಿನಲ್ಲಿ ನಡೆದ ಥ್ರಿಲ್ಲಿಂಗ್ ವಿಚಾರಗಳ ಬಗ್ಗೆ ಇಲ್ಲಿದೆ ನೋಡಿ ಡೀಟೇಲ್ಸ್. ಮಾಣಿಕ್ ಷಾರ ದೇಹದಲ್ಲಿ ಅನಾ ಮತ್ತು ಏಳು ಗುಂಡುಗಳಿದ್ವು. ಅವು ಶ್ವಾಸಕೋಶ, ಲಿವರ್ ಮತ್ತು ಕಿಡ್ನಿಯನ್ನ ಡ್ಯಾಮೇಜ್ ಮಾಡಿದ್ವು. ಪರೀಕ್ಷಿಸಿದ ವೈದ್ಯರು ಬದುಕುಳಿಯೋ ಚಾನ್ಸೇ ಇಲ್ಲ ಅಂದಿದ್ರು. ಇನ್ನು ಅಲ್ಲಿ ನೆರೆದಿದ್ದ ಮಿತ್ರರು, ಸಹ ನೌಕರರು, ಬಂಧುಗಳೆಲ್ಲ ದೇವರ ಮೇಲೆ ಭಾರ ಹಾಕಿ ಸುಮ್ಮನಾಗಿದ್ರು. ಮೂರೇ ದಿನಗಳಲ್ಲಿ ಷಾ ರಿಕವರಿ ಆಗಿದ್ರು. ಅವರನ್ನ ಕಂಡ ವೈದ್ಯರು ನಿಮಗೆ ಏನಾಗಿತ್ತು ಹೇಳಿ ಅಂತ ಕೇಳಿದ್ರು. ಆಗ ಮಾಣಿಕ್ ಷಾ ಕತ್ತೆಗಳು ಒದ್ವು ಅಷ್ಟೇ ಅಂತ ಗೇಲಿ ಮಾಡಿ ನಕ್ಕಿದ್ರು. ಸಂಪೂರ್ಣವಾಗಿ ಗುಣಮುಖರಾದ ಮಾಣಿಕ್ ಷಾ ಕ್ವೆಟ್ಟಾದ ಸ್ಟಾಫ್ ಕಾಲೇಜ್ನಲ್ಲಿ 3 ತಿಂಗಳ ಸ್ಟಾಫ್ ಕಮಾಂಡ್ ಕೋರ್ಸ್ ಮುಗಿಸಿದ್ರು. ನಂತರ 1944 ಜನವರಿ ತಿಂಗಳಲ್ಲಿ ಮಾಣಿಕ್ ಷಾರಿಗೆ ಬ್ರಿಗೇಡ್ ಮೇಜರ್ ಆಗಿ ಬಡ್ತಿ ನೀಡಲಾಯಿತು. ಬರ್ಮಾದಲ್ಲಿ ಬೀಡು ಬಿಟ್ಟಿದ್ದ ರಜ್ಮಾಕ್ ಬ್ರಿಗೇಡ್ ರೂಪ್ನ ನೇತೃತ್ವ ವಹಿಸಿದ್ರು. ಮುಂದೆ 12ನೇ ಫ್ರಂಟಿಯರ್ ಫೋರ್ಸ್ನಲ್ಲಿ ಬ್ರಿಗೇಡಿಯರ್ ಆಗಿದ್ರು. 2ನೇ ಮಹಾಯುದ್ಧ ಅಂತ್ಯ ಕಂಡಿತ್ತು. ಇತ್ತ ಜಪಾನ್ ಸೋತು ಶರಣಾಗತಿಯಾಗಿತ್ತು. ಆಗ ಸುಮಾರು 60,000 ಹೆಚ್ಚು ಜಪಾನೀಸ್ ಸೈನಿಕರು ಯುದ್ಧ ಕೈದಿಗಳಾಗಿ ಸೆರೆಯಾಗಿದ್ರು. ಆ ಯುದ್ಧ ಕೈದಿಗಳನ್ನ ನೋಡಿಕೊಳ್ಳೋಕೆ ಇದೇ ಮಾಣಿಕ್ ಷಾರನ್ನ ನೇಮಿಸಲಾಗಿತ್ತು. ಮುಂದೆ ಆಸ್ಟ್ರೇಲಿಯಾದಲ್ಲಿ ಟ್ರೈನಿಂಗ್ ಪಡೆದು ಬಂದ ಷಾ ಲೆಫ್ಟಿನೆಂಟ್ ಕರ್ನಲ್ ಆಗಿ ಬಡ್ತಿ ಪಡೆದ್ರು.
47. ಹೌದು, 1947 ಇಸವಿ ಭಾರತ ಸ್ವತಂತ್ರವಾಗಲು ಕ್ಷಣಗಣನೆ ಆರಂಭವಾಗಿದ್ದ ಕಾಲ. ಅನೇಕ ಸಂಗ್ರಾಮಗಳ ನಂತರ ಸ್ವತಂತ್ರ ಹೋರಾಟಗಾರರ ಶ್ರಮದ ಫಲ ಭಾರತ ಸ್ವತಂತ್ರವಾಗಿತ್ತು. ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾಯಿತು. ಈ ಸಂದರ್ಭದಲ್ಲಿ ಮಾಣಿಕ್ ಶಾರಿದ್ದ 12ನೇ ಫ್ರಂಟಿಯರ್ ಫೋರ್ಸ್ ರೆಜಿಮೆಂಟ್ ಪಾಕಿಸ್ತಾನಿ ಆರ್ಮಿಯ ಭಾಗವಾಯಿತು. ಆಗ ಮಾಣಿಕ್ ಶಾರನ್ನ ಅಲ್ಲಿಂದ ತೆರವುಗೊಳಿಸಿ ಗೂರ್ಖಾ ರೆಜಿಮೆಂಟ್ಗೆ ನೇಮಕಾತಿ ಮಾಡಲಾಯಿತು. ಬಂದ ಮಾಣಿಕ್ ಶಾರನ್ನ ಗೂರ್ಖಾ ರೆಜಿಮೆಂಟಿನ ಹಿರಿಯ ಅಧಿಕಾರಿಗಳು ಸ್ವಾಗತಿಸಿ ಗೂರ್ಖಾ ರೆಜಿಮೆಂಟ್ಗೆ ಬಹದ್ದೂರ್ಗಳ ಬಹದ್ದೂರ್ನ ಎಂಟ್ರಿ ಆಗಿದೆ ಅಂತೇಳಿ ಸ್ಯಾಮ್ ಬಹದ್ದೂರ್ ಅಂತಲೇ ಕರೆಯತೊಡಗಿದ್ರು. ಮತ್ತೊಂದು ಸುತ್ತಿಗೆ ಯುದ್ಧ ಘೋಷಣೆಯಾಯಿತು. ಈ ಬಾರಿ ಭಾರತ ಚೀನಾವನ್ನ ಎದುರಿಸಬೇಕಾಯಿತು. ಹೌದು, ಚೀನಾ ನಿಗೂಢವಾಗಿ ಅಕ್ಟೋಬರ್ 20, 1962 ಭಾರತದ ಮೇಲೆ ಮುಗಿಬಿತ್ತು. ಚೀನಾ ಇಂತಹದ್ದೊಂದು ನಿಗೂಢ ಯುದ್ಧಕ್ಕೆ ಅಣಿಯಾಗಿದೆ ಅನ್ನೋ ಸಣ್ಣ ಸುಳಿವು ಭಾರತದ ಸೇನೆಗೆ ಇರಲಿಲ್ಲ. ಆದ್ರೂ ಯುದ್ಧವನ್ನ ಎದುರಿಸಿತ್ತು. ಕೊನೆಗೆ ನವೆಂಬರ್ ತಿಂಗಳಲ್ಲಿ ಚೀನಾ ಕದನ ವಿರಾಮ ಘೋಷಿಸಿ ಯುದ್ಧಕ್ಕೆ ಅಂತ್ಯ ಹಾಡಿತ್ತು. ಮಾಣಿಕ್ ಶಾರನ್ನ ಕರೆಸಿಕೊಳ್ಳೋ ನಿರ್ಧಾರವನ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮಾಡಿದರಾದ್ರೂ ಸಮಯ ಮೀರಿ ಹೋಗಿತ್ತು. ಸಾವಿರದ ಒಂಬೈನೂರ ಅರವತ್ತೈದನೇ ಇಸವಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ಆರಂಭವಾಗಿತ್ತು. ಜಮ್ಮು ಕಾಶ್ಮೀರಕ್ಕಾಗಿ ಪಾಕಿಸ್ತಾನ ಭಾರತದ ಮೇಲೆ ಯುದ್ಧ ಘೋಷಿಸಿತ್ತು. ಆಪರೇಷನ್ ಗಿಬ್ರಾಲ್ಟಾರ್ ಅನ್ನೋ ಹೆಸರಿನಡಿ ಭಾರತ ಪಾಕ್ ಸೇನೆಯನ್ನ ಬಗ್ಗುಬಡಿದಿತ್ತು. ಪರಿಸ್ಥಿತಿಯನ್ನ ಅರ್ಥೈಸಿಕೊಂಡ ಭಾರತ ಸರ್ಕಾರ ಸ್ಯಾಮ್ ಮಾಣಿಕ್ ಶಾರನ್ನ ಆರ್ಮಿ ಚೀಫ್ ಆಗಿ ನೇಮಕ ಮಾಡಿತು. ಭಾರತ ರಕ್ಷಣೆಯ ಸಂಪೂರ್ಣ ಜವಾಬ್ದಾರಿಯನ್ನ ಬಹದ್ದೂರ್ಗಳ ಬಹದ್ದೂರ್ ಕೈಗಿಡಲಾಗಿತ್ತು. ನಂಬಿಕೆಯನ್ನ ಉಳಿಸಿಕೊಂಡಿದ್ರು. ಪಾಕ್ ಆಕ್ರಮಿಸಿಕೊಂಡಿದ್ದ ದೊಮೇಲ್ ಹಾಗೂ ಮುಜಾಫರ್ಬಾದ್ ಅನ್ನ ಮರು ವಶಪಡಿಸಿಕೊಳ್ಳಲಾಯಿತು. ಈ ಯುದ್ಧ ಮುಗಿದ ಬೆನ್ನಲ್ಲೇ ಶುರುವಾಗಿದ್ದು ಆಪರೇಷನ್ ಪೋಲೋ. ಅವತ್ತಿಗೆ ಸರ್ದಾರ್ ಪಟೇಲರ ನೇತೃತ್ವದಲ್ಲಿ ಭಾಷಾವಾರು ಪ್ರಾಂತ್ಯಗಳ ಆಧಾರದ ಮೇಲೆ ರಾಜ್ಯಗಳನ್ನ ಪುನರ್ ವಿಂಗಡಣೆ ಮಾಡಲಾಗಿತ್ತು. ಆದ್ರೆ ಇದಕ್ಕೆ ಹೈದರಾಬಾದಿನ ನಿಜಾಮ ಸುತಾರಾಮ್ ಒಪ್ಪಿರಲಿಲ್ಲ. ಹೀಗಾಗಿ ಮಾಣಿಕ್ ಶಾರ ನೇತೃತ್ವದಲ್ಲಿ ಹೈದರಾಬಾದಿನ ಮೇಲೆ ಮಿಲಿಟರಿ ದಾಳಿ ನಡೆಸಲಾಯಿತು. ದಾಳಿಗೆ ಹೆದರಿದ ನಿಜಾಮ ಕಟ್ಟಿಕೊಂಡ ಪತ್ನಿಯನ್ನ ಬಿಟ್ಟು ತನ್ನ ಸಾಕು ನಾಯಿಯನ್ನ ಎತ್ತಿಕೊಂಡು ಪರಾರಿಯಾಗಿದ್ದ. ಆಪರೇಷನ್ ಪೋಲೋ ಯಶಸ್ವಿಯಾಗಿತ್ತು. ಅಲ್ಲಿ ಮಾಣಿಕ್ ಶಾ ಮತ್ತೆ ಸೋಲಿಲ್ಲದ ಸರದಾರ ಎನಿಸಿಕೊಂಡಿದ್ರು. ಹೀಗೆ ಭಾರತ ಸರ್ಕಾರ ನಂಬಿಕೊಟ್ಟ ಎಲ್ಲ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮುಗಿಸಿದ ಮಾಣಿಕ್ ಶಾ ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ರು. ಆದರೆ ದುರಂತ ಅಂದ್ರೆ ರಾಷ್ಟ್ರಕ್ಕಾಗಿ ಜೀವನವನ್ನೇ ಮುಡಿಪಾಗಿಟ್ಟ ಯೋಧನ ಅಂತ್ಯ ಸಂಸ್ಕಾರಕ್ಕೆ ಸಿಗಬೇಕಾದ ಯಾವ ಗೌರವವೂ ಸಿಕ್ಕಿರಲಿಲ್ಲ.
ಇದಕ್ಕೆ ಕಾರಣವಾದರೂ ಏನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಮತ್ತೊಂದು ಬ್ರೇಕ್. ಮಾಣಿಕ್ ಶಾ ಅವರು ಜೀವನದಲ್ಲಿ ಪಡೆದ ಅತ್ಯಂತ ದೊಡ್ಡ ಗೌರವವೆಂದರೆ ಭಾರತದ ಪ್ರಥಮ ಫೀಲ್ಡ್ ಮಾರ್ಷಲ್ ಸ್ಥಾನ. 1973 ಭಾರತೀಯ ಸೇನೆ ಆ ಶ್ರೇಷ್ಠ ಸ್ಥಾನ ನೀಡಿ ಗೌರವಿಸಿತು. ಆದರೆ ಅವರು ಕೊನೆಯ ದಿನಗಳಲ್ಲಿ ಅನುಭವಿಸಿದ ಯಾತನೆ ನಿಜಕ್ಕೂ ಆ ಮಹನೀಯನಿಗೆ ಮಾಡಿದ ಅವಮಾನ ಅಂದ್ರೆ ತಪ್ಪಾಗಲಾರದು. ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾರ ಕೊನೆಯ ದಿನಗಳು ಹೇಗಿದ್ವು ಅಂತ ತೋರಿಸ್ತೀವಿ ನೋಡಿ. ನಾಗಾಲ್ಯಾಂಡ್ನಲ್ಲಿ ಅಕ್ರಮ ಒಳನುಸುಳುಕೋರರನ್ನ ಎದುರಿಸಿದ ರೀತಿ ನಿಜಕ್ಕೂ ಅದ್ಭುತ. ಇದಕ್ಕಾಗಿ ಭಾರತ ಸರ್ಕಾರ ಶಾರಿಗೆ 1968 ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿತ್ತು. ಆನಂತರ ಪದ್ಮ ವಿಭೂಷಣ ಕೂಡ ಇವರನ್ನ ಅರಸಿ ಬಂತು. ಜೊತೆಗೆ ಶೌರ್ಯ ಪ್ರಶಸ್ತಿಯು ಮಾಣಿಕ್ ಶಾ ಅವರ ಮುಕುಟಕ್ಕೇರಿತ್ತು. ಭಾರತದ ಕೀರ್ತಿಯನ್ನ ಹೆಚ್ಚಿಸೋ ನಿಟ್ಟಿನಲ್ಲಿ ಜೀವವನ್ನೇ ಒತ್ತೆ ಇಟ್ಟು ಕಾರ್ಯನಿರ್ವಹಿಸಿದ ಮಾಣಿಕ್ ಶಾರನ್ನು ಬಿಡದೆ ಕಾಡಿತ್ತು ವಿವಾದ. ಹೌದು, ಇಷ್ಟೆಲ್ಲ ಸಾಧನೆ ಮಾಡಿದ ಮಾಣಿಕ್ ಶಾ ಅವರ ಜೀವನವನ್ನು ವಿವಾದ ಬಿಡಲಿಲ್ಲ ಅನ್ನೋದು ವಿಪರ್ಯಾಸ. ಭಾರತ ಪಾಕ್ ಯುದ್ಧ ಸಂದರ್ಭದಲ್ಲಿ ಭಾರತೀಯ ಸೈನಿಕ ರಹಸ್ಯಗಳನ್ನ ಪಾಕಿಸ್ತಾನಕ್ಕೆ ಹಣಕ್ಕೆ ಮಾರಿದ್ರು ಅಂತ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಅಯೂಬ್ ಖಾನ್ ಅವರ ಮಗ ಗೋಹರ್ ಅಯೂಬ್ ಖಾನ್ ಆರೋಪ ಮಾಡಿದ್ರು. ಆದ್ರೆ ಭಾರತದ ಕೆಚ್ಚೆದೆಯ ವೀರನ ಬಗ್ಗೆ ತಿಳಿದಿದ್ದ ಭಾರತೀಯ ರಕ್ಷಣಾ ಇಲಾಖೆ ಈ ಆರೋಪವನ್ನ ಸಾರಾಸಗಟಾಗಿ ತಳ್ಳಿ ಹಾಕ್ತು. ಕಿಚ್ಚು ಹಾಗೆ ಇತ್ತಾದ್ರೂ ವಯಸ್ಸು ಹಾಗೆ ಇರಲಿಲ್ಲ. ದಿನೇ ದಿನೇ ಕ್ಷೀಣಿಸತೊಡಗಿದ್ರು ಮಾಣಿಕ್ ಶಾ. ಮುಂದೆ ಆರೋಗ್ಯ ಹದಗೆಟ್ಟು ತಮಿಳುನಾಡಿನ ವೆಲ್ಲಿಂಗ್ಟನ್ ಮಿಲಿಟರಿ ಆಸ್ಪತ್ರೆ ಸೇರಿದ್ರು. ದುರಂತ ಏನಪ್ಪ ಅಂದ್ರೆ, ಅವತ್ತಿಗೆ ಮಾಣಿಕ್ ಶಾರಿಗೆ ಬರುತ್ತಿದ್ದ ಪೆನ್ಷನ್ ಎಷ್ಟಪ್ಪ ಅಂದ್ರೆ 1200 ಮಾತ್ರ. ಆದ್ರೆ ಅದನ್ನು ಸರಿಯಾಗಿ ಭಾರತ ಸರ್ಕಾರ ಅವರಿಗೆ ಕೊಡ್ತಿರಲಿಲ್ಲ. ಮಾಣಿಕ್ ಶಾ ಹೆಚ್ಚು ದಿನ ಬದುಕಲ್ಲ ಅನ್ನುವಂತಾಯ್ತು. ಆಗ ಕಣ್ತೆರೆದ ಭಾರತ ಸರ್ಕಾರ ಬಾಕಿ ಇದ್ದ ಪೆನ್ಷನ್ ಹಣವನ್ನ ಡಿಫೆನ್ಸ್ ಸೆಕ್ರೆಟರಿ ಶೇಖರ್ ದತ್ ಎಂಬುವವರ ಕೈಯಲ್ಲಿ ಕೊಟ್ಟು ಕಳಿಸಿತ್ತು. ಆ ಮೊತ್ತ ಎಷ್ಟು ಗೊತ್ತಾ? ಬರೋಬ್ಬರಿ 1 crore ರೂಪಾಯಿಯ ಚೆಕ್ಕು. ನೋಡಿದ ಸ್ಯಾಮ್ ಮಾಣಿಕ್ ಶಾ ಇದು ಬೌನ್ಸ್ ಆಗಲ್ವಾ ಅಂತ ಕಾಮಿಡಿ ಮಾಡಿದ್ರು. ಅಂದಾಗೆ ಫೀಲ್ಡ್ ಮಾರ್ಷಲ್ ರ್ಯಾಂಕ್ ಒಂದನ್ನ ಬಿಟ್ರೆ ಅವರ ಬಳಿ ಬೇರೆ ಏನು ಇರಲಿಲ್ಲ. ಮನೆ, ಮಠ, ಕಾರು ಏನನ್ನೂ ಭಾರತ ಸರ್ಕಾರ ಕೊಟ್ಟಿರಲಿಲ್ಲ. ಕೊನೆ ಗಳಿಗೆಯಲ್ಲೂ ಅವರ ಪಕ್ಕದಲ್ಲಿ ಒಬ್ಬನೇ ಒಬ್ಬ ಸಿಪಾಯಿ ಕೂಡ ನಿಂತಿರಲಿಲ್ಲ. 2008 June 27 12:30 ರಾಷ್ಟ್ರದ ಹೀರೋ ಮಾಣಿಕ್ ಶಾ ಇಹಲೋಕ ತ್ಯಜಿಸಿದ್ರು.
ಏನಪ್ಪಾ ಅಂದ್ರೆ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ನಂತರದ ಎಲ್ಲ ಪ್ರಮುಖ ಸಮರಗಳಲ್ಲಿ ದೇಶಕ್ಕಾಗಿ ಹೋರಾಡಿದ ವೀರ ಯೋಧ ಮಡಿದಾಗ ಅವರ ವಯಸ್ಸು 94. ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್, ಅಂದಿನ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್, ಅಂದಿನ ರಕ್ಷಣಾ ಮಂತ್ರಿ ಎ.ಕೆ. ಆಂಟನಿ ಸೇರಿದಂತೆ ಸೇನೆಯ ಯಾವೊಬ್ಬ ಮುಖ್ಯಸ್ಥನು ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಲಿಲ್ಲ. ಕುಟುಂಬ ಸದಸ್ಯರು ಸಾವಿರಾರು ಜನರ ನಡುವೆ ಊಟಿಯ ಪಾರ್ಸಿ ಸ್ಮಶಾನದಲ್ಲಿ ಲೀನವಾದ್ರು ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾಣಿಕ್ ಶಾ. ಸಾಂವಿಧಾನಿಕ ಹುದ್ದೆಯಲ್ಲಿದ್ದು ಭ್ರಷ್ಟರೆಂಬ ಆಪಾದನೆಗೆ ಒಳಗಾದ ರಾಜಕಾರಣಿಗಳು ನಿಧನರಾದಾಗ ಕೂಡ ಕೆಳಕ್ಕಿಳಿಯುವ ರಾಷ್ಟ್ರ ಧ್ವಜ ಮಾಣಿಕ್ ಶಾ ತೀರಿ ಹೋದಾಗ ಅರ್ಧ ಮಟ್ಟದಲ್ಲಿ ಹಾರಾಡಲಿಲ್ಲ ಅನ್ನೋದು ಮತ್ತೊಂದು ದುರಂತ. ಸ್ಯಾಮ್ ಮಾಣಿಕ್ ಶಾರ ಬದುಕಿನ ರೋಚಕ ಕಹಾನಿ. ನಿಜಕ್ಕೂ ದುರಂತ ಅನಿಸೋದು ಭಾರತ ಸರ್ಕಾರ ಇವರ ವಿಚಾರದಲ್ಲಿ ನಡೆದುಕೊಂಡ ರೀತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯೋಧನ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀವಿ. ಅಲ್ಲಿವರೆಗೂ ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ ಟಿವಿ 5. ಇದು ವಾಸ್ತವದ ಪ್ರತಿರೂಪ.